ಏಪ್ರಿಲ್ ಹನ್ನೊಂದು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ದುಂದೌತಣ ಕುಡಿಕತನಗಳಲ್ಲಿ ಆಗಲಿ ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ ಜಗಳ ಹುಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ ಪೌಲನು ರೊಮ್ಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನ ಕೆಲವರಿಗೆ ಹಣ ಹಾಗೂ ಐಶ್ವರ್ಯದ ಮೇಲೆ ಮತ್ತಿನ ಅಮಲು ಇರುತ್ತದೆ ಇನ್ನಿತರರಿಗೆ ಕೇವಲ ವ್ಯವಹಾರ ವ್ಯಾಪಾರ ವಹಿವಾಟುಗಳ ವಿಷಯದಲ್ಲಿ ಆಸಕ್ತಿ ಇರುತ್ತದೆ ಕೆಲವರಿಗೆ ಧರಿಸುವ ಉಡುಪು ಕೆಲವರಿಗೆ ಸಂಗೀತ ಕೆಲವರಿಗೆ ಕಲೆಗಳ ಮುಂತಾದವುಗಳ ಮೇಲೆ ಹೆಚ್ಚಿನ ಆಸಕ್ತಿ ಇರುತ್ತದೆ ಆದರೆ ಈಗ ಒಂದು ನೂತನ ದಿನ ಉದಯವಾಗಿರುವುದರಿಂದ ದೇವ ಜನರಿಗೆ ಇದರ ಆರಂಭ ಉಂಟಾದ ಸುಳಿವು ಕಂಡುಬಂದಿರುತ್ತದೆ ಈ ದಿನಕ್ಕೆ ದೇವರು ನೇಮಕವಾದ ಒಂದು ಮಹಾಕಾರ್ಯವನ್ನು ಪೂರೈಸಿರುತ್ತಾನೆ ಈ ಕಾರಣದಿಂದಾಗಿ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಈ ಕೆಲಸದಲ್ಲಿ ತಲ್ಲೀನರಾಗಬೇಕು ಯಾಕಂದರೆ ಲೋಕದವರು ಇಡೀ ರಾತ್ರಿಯಲ್ಲೆಲ್ಲ ನಿದ್ರೆಯಲ್ಲಿ ಕಾಲ ಕಳೆದು ದೇವರ ಕಾರ್ಯಗಳ ಕುರಿತು ಯೋಚಿಸಿ ಹಾಗೆ ಎಚ್ಚರದಿಂದ ಇರುವುದಕ್ಕೆ ಆಗುತ್ತಿಲ್ಲ ಇದಲ್ಲದೆ ನಾವು ಭವಿಷ್ಯದ ಬಗ್ಗೆ ಚಿಂತನೆ ಇಟ್ಟುಕೊಂಡಿರುವ ಹಾಗೆ ಅವರಿಗೆ ಭವಿಷ್ಯದ ಬಗ್ಗೆ ಯಾವ ಚಿಂತನೆ ಇರುವುದಿಲ್ಲ ಆದ್ದರಿಂದ ನಾವು ಲೋಕದವರ ಮಟ್ಟಿಗೆ ನಮ್ಮ ಒಂದು ಯೋಚನೆ ಹಾಗೂ ನಡತೆಗಳಿಂದ ದೂರ ಉಳಿಯುವುದೇ ಲೇಸು